ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮನುಷ್ಯನು ತನ್ನ ವೈಫಲ್ಯಕ್ಕೆ ತನ್ನ ಹಣೆ ಬರಹವೇ ಕಾರಣ ಎಂದುಕೊಂಡರೆ ಅದನ್ನು ಬದಲಾಯಿಸಿಕೊಳ್ಳುವುದು ಕೂಡ ತನ್ನ ಕೈಯಲ್ಲಿಯೇ ಇರುತ್ತದೆ. 5000 ವರ್ಷಗಳ ಹಿಂದೆ ಭಗವಾನ್ ಶ್ರೀಕೃಷ್ಣನು ಹೇಳಿದ ಗೀತಾ ಸಾರಾಂಶದಲ್ಲಿ ಜೀವನ ವೈಫಲ್ಯಗಳನ್ನು ಹೇಗೆ ಎದುರಿಸಬೇಕು ಎಂಬ ವಿಷಯಗಳನ್ನು ವಿವರಿಸಿದ್ದಾರೆ. ಅದು ಪಾಲಿಸದೇ ಇರುವವರು ಜೀವನದಲ್ಲಿ ಸೋಲುತ್ತಲೇ ಇರುತ್ತಾರೆ, ಇಲ್ಲವೇ ಜೈಲಲ್ಲಿ ಕೊಳೆಯುತ್ತಿರುತ್ತಾರೆ, ಅಥವಾ ಜೀವನವನ್ನು ಎದುರಿಸಲಾಗದೆ ಓಡಿ ಹೋಗುತ್ತಿರುತ್ತಾರೆ. ಈ ದಿನದ ಈ ವಿಡಿಯೋದಲ್ಲಿ ಶ್ರೀಕೃಷ್ಣನು ಹೇಳಿದ 3 ವಿಷಯಗಳು ಮನುಷ್ಯನ ವೈಫಲ್ಯಗಳಿಗೆ ಹೇಗೆ ಕಾರಣವಾಗುತ್ತವೆ ಎಂಬುದನ್ನು ಒಂದು ಚಿಕ್ಕ ಕಥೆಯ ಮೂಲಕ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಭಗವದ್ಗೀತೆಯಲ್ಲಿ ಹೇಳಿದ ಕಥೆ ಇದು. ಒಂದಾನೊಂದು ಕಾಲದಲ್ಲಿ ಒಂದು ರಾಜ್ಯದಲ್ಲಿ ಒಬ್ಬ ರಾಜನಿಗೆ ಒಬ್ಬ ಪುತ್ರನು ಜನಿಸುತ್ತಾನೆ. ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಆ ರಾಜನು ತನ್ನ ಮಗನನ್ನು ವಿದ್ಯಾಭ್ಯಾಸಕ್ಕೋಸ್ಕರ ಗುರುಕುಲಕ್ಕೆ ಬೇರೆ ಊರಿಗೆ ಕಳಿಸುತ್ತಾರೆ. ಆ ಗುರುಕುಲದಲ್ಲಿ ಈ ಹುಡುಗನು ಬಹಳ ಹೆಸರು ಗಳಿಸುತ್ತಾನೆ. ಆ ಹುಡುಗನು ಸಕಲ ಶಾಸ್ತ್ರಗಳನ್ನು, ವೇದ ಪುರಾಣಗಳನ್ನು ಅಭ್ಯಸಿಸುತ್ತಾನೆ. ಆದರೆ ಆ ಹುಡುಗನು ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಒಂದು ಪ್ರಕೃತಿ ವಿಪತ್ತಿನಲ್ಲಿ ತನ್ನ ತಂದೆ ತಾಯಿ ಮತ್ತು ಸೋದರರನ್ನಷ್ಟೇ ಅಲ್ಲದೆ ಪೂರ್ತಿ ಕುಟುಂಬವನ್ನು ಕಳೆದುಕೊಳ್ಳುತ್ತಾನೆ. ಎಲ್ಲರನ್ನೂ ಕಳೆದುಕೊಂಡು ದುಃಖದಲ್ಲಿದ್ದ ಆ ಹುಡುಗನಿಗೆ ಸಾಂಸಾರಿಕ ಜೀವನದ ಮೇಲೆ ಆಸಕ್ತಿ ಕಡಿಮೆಯಾಗಿ ಬಿಡುತ್ತದೆ. ಆತನು ಆಗಲೇ ಒಂದು ಪ್ರತಿಜ್ಞೆ ಮಾಡುತ್ತಾನೆ. ತನ್ನ ವಿದ್ಯಾಭ್ಯಾಸ ಮುಗಿದು ಗುರುಕುಲದಿಂದ ಹೊರಗೆ ಬಂದ ನಂತರ ಪ್ರಜೆಗಳ ಕ್ಷೇಮಕ್ಕೋಸ್ಕರವೇ ನನ್ನ ಜೀವನವನ್ನು ಕಳೆಯಬೇಕೆಂದುಕೊಳ್ಳುತ್ತಾನೆ. ಆ ನಂತರ ಆ ಬಾಲಕನು ಸನ್ಯಾಸಿಯಾಗಿ ಬದಲಾದನು. ಸಾಂಸಾರಿಕ ಜೀವನದಲ್ಲಿ ಅಲ್ಲದೆ ಹಿಮಾಲಯಕ್ಕೆ ಹೊರಟು ಹೋದನು. ಅಲ್ಲಿಯೇ ಆತನು ಬಹಳ ಕಾಲದವರೆಗೂ ತಪಸ್ಸು ಮಾಡುತ್ತಾನೆ. ಆ ನಂತರ ಶಿಷ್ಯರಿಗೆ ಬೋಧಿಸಲು ಶುರು ಮಾಡುತ್ತಾನೆ. ಕಾಲದ ಜೊತೆ ಆ ಸನ್ಯಾಸಿಯ ಹೆಸರು ಸುತ್ತಮುತ್ತಲೂ ಹೆಸರುವಾಸಿಯಾಯಿತು. ಆತನ ಕುರಿತಾದ ವಿಷಯಗಳು ಚರ್ಚಾಸ್ಪದ ಅಂಶಗಳಾದವು. ದೂರ ತೀರಗಳಿಂದಲೂ ಕೂಡ ಪ್ರಜೆಗಳು ಬಂದು ತಮ್ಮ ಸಮಸ್ಯೆಗಳನ್ನು ಆತನ ಬಳಿ ಹೇಳಿಕೊಳ್ಳುತ್ತಾರೆ ಮತ್ತು ಆತನ ಬಳಿ ಶಿಕ್ಷಣ ಪಡೆಯಲು ಬರುತ್ತಾರೆ. ಆ ಸನ್ಯಾಸಿಯು ಎಂತಹುದೇ ಸಮಸ್ಯೆಯಾದರೂ ಸರಿ ಚಿಟಿಕೆಯಲ್ಲಿ ಪರಿಷ್ಕರಿಸಿ ಬಿಡುತ್ತಿದ್ದರು. ಹಾಗೆಯೇ ಆತನು ಆ ನಗರದಲ್ಲಿ ಹೆಸರುವಾಸಿಯಾದನು. ಆ ಸಮಯದಲ್ಲಿ ಆ ಸನ್ಯಾಸಿ ಇದ್ದ ರಾಜ್ಯದಲ್ಲಿನ ರಾಜನು ಬಹಳ ಕ್ರೂರಿಯಾಗಿದ್ದನು. ಆ ರಾಜನು ಕೂಡ ಈ ಸನ್ಯಾಸಿಯ ಬಗ್ಗೆ ತಿಳಿದು ಆತನನ್ನು ಹೇಗಾದರೂ ಮಾಡಿ ಭೇಟಿಯಾಗಬೇಕೆಂದು ಮಾರನೇ ದಿನ ಬೆಳಿಗ್ಗೆಯೇ ಆತನ ಕುಟೀರಕ್ಕೆ ಹೋಗಿ ಆ ಸನ್ಯಾಸಿಯನ್ನು ಭೇಟಿಯಾದನು. ಆನಂತರವೇ ನೋಡಿ ಒಂದು ಚಮತ್ಕಾರ ನಡೆದದ್ದು. ನಿಜ ಹೇಳಬೇಕೆಂದರೆ ಆ ರಾಜನಿಗೆ ಬಹಳ ಕ್ರೂರಿ ಎಂದು ಹೆಸರಿದೆ. ಆದರೆ ಈ ಸನ್ಯಾಸಿಯನ್ನು ಭೇಟಿಯಾದ ನಂತರ ಒಳ್ಳೆಯ ಮಾರ್ಗದಲ್ಲಿ ಮುನ್ನಡೆಯಬೇಕು ಎಂದು ನಿರ್ಣಯ ತೆಗೆದುಕೊಳ್ಳುತ್ತಾನೆ. ಆತನ ಮನಸ್ಸಿನಲ್ಲಿ ಒಂದೇ ಆಲೋಚನೆ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಈ ಸನ್ಯಾಸಿ ನನ್ನನ್ನು ಹೇಗೆ ಬದಲಾಯಿಸಿದನೆಂದು. ಈತನಲ್ಲಿ ಏನೋ ಮಹತ್ವವಿರಬಹುದು. ಈ ಸನ್ಯಾಸಿ ನನ್ನ ಬಳಿಯೇ ಇದ್ದರೆ ನನ್ನ ಜೀವನ ಪೂರ್ತಿ ಬದಲಾಗಬಹುದು ಎಂದು ಆಲೋಚಿಸುತ್ತಾನೆ. ಹೀಗೆ ಆಲೋಚಿಸಿದ ಆ ರಾಜನು ಸನ್ಯಾಸಿಯನ್ನು ತನ್ನ ಜೊತೆ ಬರಬೇಕೆಂದು ವಿನಂತಿಸಿಕೊಳ್ಳುತ್ತಾನೆ. ಆತನ ವಿನಂತಿಯನ್ನು ಕೇಳಿದ ಸನ್ಯಾಸಿಯು ಅದಕ್ಕೆ ಅಂಗೀಕರಿಸಿ ಆ ರಾಜನ ಜೊತೆ ರಾಜಮಹಲ್ಗೆ ಹೋಗುತ್ತಾನೆ. ಆಸ್ಥಾನಕ್ಕೆ ಹೋಗಿದ ನಂತರ ಆ ರಾಜನು ಸನ್ಯಾಸಿಗೆ ಸಕಲ ಗೌರವ ಸತ್ಕಾರಗಳಿಂದ ಸ್ವಾಗತವನ್ನು ಕೋರಿ ಪಂಚಭಕ್ಷ ಪರಮಾನ್ಯಗಳಿಂದ ಸತ್ಕರಿಸಿದನು. ಭೋಜನದ ನಂತರ ಸನ್ಯಾಸಿ ಆ ರಾಜನಿಗೆ ಕೃತಜ್ಞತೆಗಳನ್ನು ಹೇಳಿ ಇಲ್ಲಿಂದ ಹೊರಡುತ್ತೇನೆ ಎನ್ನುತ್ತಾನೆ. ಅದಕ್ಕೆ ರಾಜನು ಸನ್ಯಾಸಿಯನ್ನು ಕುರಿತು ತಮ್ಮ ಉದ್ಯಾನದಲ್ಲಿಯೇ ಇರಬಹುದೆಂದು, ಎಷ್ಟು ದಿನ ಬೇಕಾದರೂ ಇಲ್ಲೇ ಇರಬಹುದೆಂದು, ಇಲ್ಲಿ ನಿಮಗೆ ಬೇಕಾಗಿರುವಂತಹ ಸಕಲ ಸೌಕರ್ಯ ಸದುಪಯೋಗಗಳನ್ನು ಹೊಂದಿಸುತ್ತೇವೆ ಎಂದು ಹೇಳುತ್ತಾನೆ. ಆಗ ಸನ್ಯಾಸಿಯು ಅದಕ್ಕೆ ಅಂಗೀಕರಿಸುತ್ತಾನೆ. ತಕ್ಷಣವೇ ಆ ರಾಜನು ತನ್ನ ಸೇವಕರನ್ನು ಕರೆದು ಸನ್ಯಾಸಿಗೆ ಬೇಕಾದ ಅನುಕೂಲತೆಗಳನ್ನು ಈ ಉದ್ಯಾನದಲ್ಲಿ ಮಾಡಿಕೊಡಬೇಕೆಂದು ಆಜ್ಞಾಪಿಸುತ್ತಾನೆ. ರಾಜರ ಆಜ್ಞೆಯಂತೆಯೇ ಸೇವಕರು ಆ ಉದ್ಯಾನದಲ್ಲಿ ಒಂದು ಚಂದದ ಕುಟೀರವನ್ನು ಏರ್ಪಡಿಸುತ್ತಾರೆ. ಕೆಲವು ವರ್ಷಗಳವರೆಗೂ ಆ ಸನ್ಯಾಸಿ ಅಲ್ಲಿಯೇ ವಾಸವಿದ್ದರು. ರಾಜನು ಕೂಡ ಆ ಸನ್ಯಾಸಿಗೆ ಬೇಕಾದ ಸೇವೆಗಳನ್ನು ಒದಗಿಸುತ್ತಿದ್ದರು. ಸ್ವಲ್ಪ ದಿನಗಳಾದ ಮೇಲೆ ರಾಜನಿಗೆ ತನ್ನ ರಾಣಿಯ ಸಮೇತ ಬೇರೆ ಪ್ರಾಂತ್ಯಕ್ಕೆ ಹೋಗಬೇಕಾಗಿ ಬಂತು. ಆ ಸನ್ಯಾಸಿಯ ಸತ್ಕಾರಕ್ಕಾಗಿ ಒಬ್ಬ ಸೇವಕನನ್ನು ನೇಮಿಸಿ ರಾಜರಾಣಿಯರಿಬ್ಬರು ಬೇರೆ ಪ್ರಾಂತ್ಯಕ್ಕೆ ಹೋದರು. ಆದರೆ ಆ ಸೇವಕನು ಕೂಡ ರಾಜರು ಹೋದ ನಂತರ ಅನಾರೋಗ್ಯದ ಕಾರಣದಿಂದ ತಮ್ಮ ಊರಿಗೆ ಹೋಗಿಬಿಟ್ಟನು. ನಂತರ ತಿರುಗಿ ಬರಲೇ ಇಲ್ಲ. ಇಲ್ಲಿ ಈ ಸನ್ಯಾಸಿಗಳಿಗೆ ಸಮಯಕ್ಕೆ ಸರಿಯಾಗಿ ಊಟ ಕೊಡುವವರು ಯಾರೂ ಇರಲಿಲ್ಲ. ಹಾಗೆ ಸ್ವಲ್ಪ ದಿನಗಳ ನಂತರ ರಾಜರು ಮರಳಿ ಬಂದರು.
ಸನ್ಯಾಸಿ ರಾಜರನ್ನು ನೋಡಿ ಆತನ ಮೇಲೆ ಕೋಪೋದ್ರಿಕ್ತರಾದರು, ಇಷ್ಟ ಬಂದಂತೆ ಬೈದಾಡಿದರು. ಅಷ್ಟೇ ಅಲ್ಲದೆ ರಾಜನನ್ನು ಕುರಿತು, ಜವಾಬ್ದಾರಿಗಳನ್ನು ನೀನು ನಿಭಾಯಿಸಲು ಸಾಧ್ಯವಿಲ್ಲದ ಮೇಲೆ ನೀನೇಕೆ ತೆಗೆದುಕೊಂಡೆ ಎಂದು ಕೇಳುತ್ತಾನೆ. ಅದಕ್ಕೆ ರಾಜನು ಸನ್ಯಾಸಿಯನ್ನು ಕುರಿತು, ಸ್ವಾಮಿ ನನ್ನನ್ನು ಕ್ಷಮಿಸಿ, ನನ್ನಿಂದಾದ ಈ ತಪ್ಪಿಗೆ ನಾನೇ ಕಾರಣಕರ್ತ, ದಯಮಾಡಿ ನನ್ನನ್ನು ಕ್ಷಮಿಸಿ ಎಂದು ಬೇಡಿಕೊಂಡನು. ಸ್ವಲ್ಪ ಸಮಯದ ನಂತರ ಸನ್ಯಾಸಿ ಶಾಂತಗೊಳ್ಳುತ್ತಾರೆ. ಇದನ್ನೆಲ್ಲ ಮಹಾರಾಣಿ ಗಮನಿಸುತ್ತಲೇ ಇದ್ದಳು, ಆದರೆ ಶಾಂತವಾಗಿ ನೋಡುತ್ತಿದ್ದಳು. ನಂತರ ರಾಜನು ಸನ್ಯಾಸಿಗೆ ಒಂದು ಮಾತು ಕೂಡ ಆಡುವುದಕ್ಕೆ ಅವಕಾಶವಿಲ್ಲದ ಹಾಗೆ ಮಾಡುತ್ತಾನೆ, ಅಂದರೆ ಸಕಲ ಸೌಕರ್ಯಗಳನ್ನು ಸಕ್ರಮವಾಗಿ ನಿರ್ವಹಿಸುತ್ತಾರೆ. ಮತ್ತೆ ಸ್ವಲ್ಪ ದಿನಗಳ ನಂತರ ರಾಜನು ಬೇರೆ ಊರಿಗೆ ಹೋಗಬೇಕಾಗಿ ಬರುತ್ತದೆ. ಈ ಸಾರಿ ಬೇರೆ ಯಾವ ಸೇವಕನನ್ನೂ ನೇಮಿಸದೆ ಸ್ವತಃ ಮಹಾರಾಣಿಯನ್ನೇ ಆ ಸನ್ಯಾಸಿಗೆ ಸೇವೆ ಮಾಡಲು ನೇಮಿಸುತ್ತಾನೆ. ಅಂದಿನಿಂದಲೇ ರಾಣಿ ಸ್ವತಃ ತಾನೇ ಅಡುಗೆ ಮಾಡಿ ಸನ್ಯಾಸಿಗೆ ಭೋಜನ ಕಳುಹಿಸುತ್ತಿದ್ದಳು. ಆದರೆ ಒಂದು ದಿನ ರಾಣಿ ಸ್ನಾನಕ್ಕೆಂದು ಕೊಳಕ್ಕೆ ಹೋಗಿ ಸನ್ಯಾಸಿಯ ಊಟದ ಸಮಯ ಮರೆತು ಬಿಡುತ್ತಾಳೆ. ಸನ್ಯಾಸಿ ಬಹಳ ಸಮಯದವರೆಗೂ ಊಟಕ್ಕೆ ಎದುರು ನೋಡುತ್ತಾರೆ. ಎಷ್ಟೊತ್ತಾದರೂ ಊಟ ಬರದೇ ಇದ್ದಾಗ ಆಲೋಚಿಸುತ್ತಾ ತಾನೇ ಸ್ವತಃ ಅಂತಃಪುರಕ್ಕೆ ಹೋಗಿ ವಿಷಯ ತಿಳಿದುಕೊಳ್ಳಬೇಕೆಂದುಕೊಳ್ಳುತ್ತಾನೆ. ಹಾಗೆಯೇ ನಡೆಯುತ್ತಾ ರಾಜಮಹಲ್ಗೆ ಸೇರಿಕೊಳ್ಳುತ್ತಾನೆ. ಒಳಗಡೆ ಹೋದ ತಕ್ಷಣವೇ ರಾಣಿ ಕಾಣಿಸುತ್ತಾಳೆ. ಅದರಿಂದ ಆತನ ಮನಸ್ಸು ಚಂಚಲವಾಗಿ ಬಿಡುತ್ತದೆ. ಮಹಾರಾಣಿಯ ಅಂದ ಚಂದಗಳು, ರೂಪುರೇಖೆಗಳು ಸನ್ಯಾಸಿಯ ಮನಸ್ಸು ಸೋಲುವ ಹಾಗೆ ಮಾಡಿಬಿಟ್ಟವು. ಮನಸ್ಸಿನಲ್ಲಿ ಆಕೆಯ ಆಲೋಚನೆಗಳೇ ಕದಲುತ್ತಿದ್ದವು. ಈ ಆಲೋಚನೆಗಳಿಂದಲೇ ಊಟ ಮತ್ತು ನಿದ್ದೆಯನ್ನು ಬಿಟ್ಟರು, ಕುಟೀರದಲ್ಲಿಯೇ ಇದ್ದು ಬಿಟ್ಟರು. ಬಹಳ ದಿನಗಳು ಹಾಗೆಯೇ ಉಳಿದು ಬಿಟ್ಟಿದ್ದರಿಂದ ಆತನ ಶರೀರವು ಸೊರಗೆ ಹೋಯಿತು. ನಂತರ ಸ್ವಲ್ಪ ದಿನಗಳಲ್ಲಿ ರಾಜನು ಮರಳಿ ರಾಜ್ಯಕ್ಕೆ ಬರುತ್ತಾರೆ. ಸನ್ಯಾಸಿಯ ಆರೋಗ್ಯದ ಬಗ್ಗೆ ತಿಳಿದ ರಾಜನು ತಕ್ಷಣವೇ ಕುಟೀರಕ್ಕೆ ಹೋಗುತ್ತಾರೆ. ಸನ್ಯಾಸಿಯನ್ನು ಕುರಿತು, ಸ್ವಾಮಿ ನೀವು ಬಹಳ ಬಲಹೀನರಾಗಿದ್ದೀರಾ, ಯಾವುದರ ಬಗ್ಗೆ ಅಷ್ಟೊಂದು ಆಲೋಚಿಸುತ್ತಿದ್ದೀರಾ, ನನ್ನ ಬಳಿ ಹೇಳಬಾರದೆ, ನಾನು ನಿಮ್ಮ ಸಮಸ್ಯೆಯನ್ನು ತೀರಿಸಲಾರೆನೆ, ಇಲ್ಲವೇ ನನ್ನಿಂದ ಏನಾದರೂ ತಪ್ಪಾಯಿತಾ, ಹೇಳಿ ಮಹಾಸ್ವಾಮಿ ಎಂದು ಕೇಳುತ್ತಾರೆ. ಅದನ್ನು ಕೇಳಿದ ಸನ್ಯಾಸಿ, ಹೇ ರಾಜ, ನಾನು ನಿಮ್ಮ ರಾಣಿಯ ಅದ್ಭುತ ಸೌಂದರ್ಯವನ್ನು ನೋಡಿ ಮೋಹಿತನಾಗಿದ್ದೇನೆ. ಆಗಿನಿಂದಲೂ ಆಕೆಯೇ ನನ್ನ ಮನಸ್ಸಿನಲ್ಲಿದ್ದಾಳೆ. ಊಟ ನೀರು ಏನೂ ಸೇರುತ್ತಿಲ್ಲ. ಆಕೆ ಇಲ್ಲದೆ ಜೀವಿಸಲಾರದೆ ಇರುತ್ತಿದ್ದೇನೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ರಾಜನು, ಹಾಗಾದರೆ ನನ್ನ ಜೊತೆ ಅಂತಃಪುರಕ್ಕೆ ಬನ್ನಿ, ನಾನು ನಿಮಗೆ ರಾಣಿಯನ್ನು ಕೊಡುತ್ತೇನೆಂದು ಹೇಳುತ್ತಾನೆ. ತಕ್ಷಣವೇ ಸನ್ಯಾಸಿ ಮತ್ತು ರಾಜ ಇಬ್ಬರು ಅಂತಃಪುರಕ್ಕೆ ಹೋಗುತ್ತಾರೆ. ಆ ಸಮಯದಲ್ಲಿ ಮಹಾರಾಣಿ ಅಂದವಾದ ವಸ್ತ್ರಾಭರಣಗಳಿಂದ ಬಹಳ ಸುಂದರವಾಗಿದ್ದಳು. ತಕ್ಷಣವೇ ರಾಜನು ಮಹಾರಾಣಿಯನ್ನು ಕುರಿತು, ರಾಣಿ ಸನ್ಯಾಸಿಗೆ ನಿನ್ನ ಅವಶ್ಯಕತೆ ಇದೆ. ಈ ಸನ್ಯಾಸಿಯು ಬಹಳ ಬಲಹೀನರಾಗಿದ್ದಾರೆ. ನಮ್ಮ ಕಾರಣದಿಂದ ಒಬ್ಬ ಮಹಾನ್ ಸನ್ಯಾಸಿಗಳು ಸಾವನ್ನಪ್ಪುವುದು ನನಗೆ ಇಷ್ಟವಿಲ್ಲ. ಆ ಕಳಂಕ ನಮಗಂಟುವುದು ಬೇಡ ಎಂದು ಹೇಳುತ್ತಾನೆ. ಅದನ್ನು ಕೇಳಿದಂತಹ ರಾಣಿ ಆಶ್ಚರ್ಯಗೊಂಡು, ಅಸಲು ಏನಾಯಿತು, ಈ ಸನ್ಯಾಸಿಗಳು ಏಕೆ ಹಾಗಿದ್ದಾರೆ ಎಂದು ಕೇಳುತ್ತಾಳೆ. ಆಗ ರಾಜನು ಆ ಸನ್ಯಾಸಿಯು ರಾಣಿಯ ಅಂದವನ್ನು ನೋಡಿ ಆಕೆಯ ಮೇಲೆ ಮನಸ್ಸಾಗಿದ್ದನ್ನು ವಿವರಿಸಿ ಹೇಳುತ್ತಾನೆ. ಅದಕ್ಕೆ ರಾಣಿ, ಹೋ, ಇದ ವಿಷಯ, ಇನ್ನು ನನಗೆ ಬಿಟ್ಟು ಬಿಡಿ, ಏನು ಮಾಡಬೇಕೋ ನನಗೆ ಗೊತ್ತು, ನಾನು ನೋಡಿಕೊಳ್ಳುತ್ತೇನೆ ಎಂದು ಚಿಂತಿಸಬೇಡಿ. ಒಬ್ಬ ಸನ್ಯಾಸಿಯನ್ನು ಸಂಹರಿಸಿದ ಕಳಂಕ ನಿಮ್ಮ ಮೇಲೆ ಯಾವುದೇ ಕಾರಣಕ್ಕೂ ಬರದ ಹಾಗೆ ಮಾಡುತ್ತೇನೆ. ಹಾಗೆಯೇ ನನ್ನ ಪಾತಿವ್ರತ್ಯವನ್ನು ಕಾಪಾಡಿಕೊಂಡು ನಿಮ್ಮ ಗೌರವವನ್ನು ಕೂಡ ಕಾಪಾಡುತ್ತೇನೆ ಎಂದು ಹೇಳಿ ರಾಜನನ್ನು ಸಮಾಧಾನ ಪಡಿಸುತ್ತಾಳೆ. ರಾಣಿಯ ಈ ಮಾತುಗಳನ್ನು ಕೇಳಿದ ರಾಜನು ರಾಣಿಯನ್ನು ಸನ್ಯಾಸಿಗೆ ಒಪ್ಪಿಸುತ್ತಾನೆ. ಸನ್ಯಾಸಿ ರಾಣಿಯ ಜೊತೆ ಕುಟೀರಕ್ಕೆ ಬರುತ್ತಾರೆ. ಅಲ್ಲಿಗೆ ಹೋದ ತಕ್ಷಣವೇ ರಾಣಿ ಸನ್ಯಾಸಿಯನ್ನು ಕುರಿತು, ನಾನು ಇರುವುದಕ್ಕೆ ಈ ಕುಟೀರ ಸರಿ ಹೋಗುವುದಿಲ್ಲ, ನಮಗೊಂದು ಮನೆ ಬೇಕು ಎಂದು ಕೇಳುತ್ತಾಳೆ. ತಕ್ಷಣವೇ ಸನ್ಯಾಸಿ ರಾಜನಿಗೆ ಹೇಳಿ ಒಂದು ಭವನವನ್ನು ಏರ್ಪಡಿಸಿಕೊಂಡು ರಾಣಿಯ ಜೊತೆ ಆ ಭವನಕ್ಕೆ ಬರುತ್ತಾರೆ. ರಾಣಿ ಆ ಭವನವನ್ನು ನೋಡಿ ಇದು ಬಹಳ ಅಧ್ವಾನವಾಗಿದೆ ಎಂದು ಹೇಳುತ್ತಾಳೆ. ಮತ್ತೆ ಆ ಸನ್ಯಾಸಿ ರಾಜನ ಬಳಿ ಬಂದು ಆ ಭವನವನ್ನು ಸರಿಪಡಿಸುವಂತೆ ಹೇಳಿ ಸರಿಪಡಿಸಿಕೊಳ್ಳುತ್ತಾನೆ. ಆನಂತರ ಆ ಭವನಕ್ಕೆ ಬಂದ ರಾಣಿ ಸ್ನಾನ ಮಾಡಿ ಮಲಗುವ ಕೋಣೆಗೆ ಬರುತ್ತಾಳೆ. ಸನ್ಯಾಸಿಯು ಕೂಡ ಆ ಕೋಣೆಗೆ ಬರುತ್ತಾರೆ. ಆಗ ರಾಣಿ ಸನ್ಯಾಸಿಯನ್ನು ಕುರಿತು, ಮಹನೀಯರೇ, ನೀವು ಯಾರು, ನೀವು ಎಲ್ಲಿಂದ ಬಂದಿರಿ, ನಿಮಗೆ ನೆನಪಿದೆಯಾ, ನೀವೊಬ್ಬ ಮಹಾನ್ ಸನ್ಯಾಸಿಗಳು, ನಿಮ್ಮ ಮಹಿಮೆಯನ್ನು ತಿಳಿದು ರಾಜರು ನಿಮ್ಮನ್ನು ಇಲ್ಲಿಗೆ ಕರೆತಂದರು, ಆದರೆ ಈ ದಿನ ನೀವು ನಿಮ್ಮ ನಿಗ್ರಹವನ್ನು ಕಳೆದುಕೊಂಡು ನನ್ನ ದಾಸನಾಗಿ ಬದಲಾಗಿದ್ದೀರಾ, ನಿಮ್ಮ ಸಂಸ್ಕಾರಗಳು ಎಲ್ಲಿಗೆ ಹೋದವು, ನೀವು ಅಭ್ಯಸಿಸಿದ ವಿದ್ಯೆ ಎಲ್ಲಿಗೆ ಹೋಯಿತು, ಮತ್ತು ನೀವು ಮಾಡಿದಂತಹ ಪ್ರತಿಜ್ಞೆ ಏನಾಯಿತು ಎಂದು ಕೇಳಿದಳು. ಅದನ್ನು ಕೇಳಿದ ತಕ್ಷಣ ಸನ್ಯಾಸಿಗೆ ಜ್ಞಾನೋದಯವಾಯಿತು. ನಾನೊಬ್ಬ ಸನ್ಯಾಸಿಯೆಂದು ತನ್ನ ಗತವನ್ನು ಮತ್ತು ಆತನು ಸನ್ಯಾಸಿಯಾದ ಪರಿಯನ್ನು ನೆನೆದು ಗಟ್ಟಿಯಾಗಿ ಜೋರಾಗಿ ಅಳಲು ಶುರು ಮಾಡಿದನು.
ತಕ್ಷಣವೇ ರಾಣಿಯ ಬಳಿ, ಮಹಾತಾಯಿ ನನ್ನನ್ನು ಕ್ಷಮಿಸಿ, ನಿಮ್ಮನ್ನು ಈಗಲೇ ರಾಜರ ಬಳಿ ಒಪ್ಪಿಸುತ್ತೇನೆ ಎಂದು ಹೇಳುತ್ತಾರೆ. ಅದಕ್ಕೆ ಮಹಾರಾಣಿಯು, ಯಾವ ದಿನ ಸೇವಕನು ನಿಮ್ಮನ್ನು ಬಿಟ್ಟು ಹೋದರೋ ಆ ದಿನವೇ ನೀವು ಬಹಳ ಕೋಪದಲ್ಲಿದ್ದೀರಿ. ನಿಮ್ಮಲ್ಲಿರುವ ಕೋಪ ಮತ್ತು ಪರಿವರ್ತನೆಗಳನ್ನು ನಾನು ಆಗಲೇ ಗಮನಿಸಿದ್ದೆ. ಆದರೆ ನಿಮ್ಮಲ್ಲಿ ಈ ಬದಲಾವಣೆಗೋಸ್ಕರ ಎದುರು ನೋಡಿದೆ. ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸಿ ಎಂದು ಹೇಳುತ್ತಾಳೆ. ಆಗ ಸನ್ಯಾಸಿಯು, ಅರಣ್ಯದಲ್ಲಿದ್ದಾಗ ನನಗೆ ಸಮಯಕ್ಕೆ ಸರಿಯಾಗಿ ಊಟ ನೀರು ಏನೂ ಸಿಗುತ್ತಿರಲಿಲ್ಲ. ಆದರೆ ಮಹಾರಾಜರ ಜೊತೆ ಬಂದ ನಂತರ ನನಗೆ ಸಕಲ ಸೌಕರ್ಯಗಳು ಹೆಚ್ಚಾಗಿ ಮಾಯಾ ಮೋಹಿತನಾಗಿ ಬಿಟ್ಟೆ. ಪ್ರತಿಯೊಂದೂ ಕೂಡ ಇಲ್ಲಿ ಸುಲಭವಾಗಿ ಸಿಕ್ಕಿದ್ದರಿಂದ ಅವುಗಳ ಮೇಲೆ ಆಸೆ ಹೆಚ್ಚಾಯಿತು. ಅವುಗಳಲ್ಲಿ ಯಾವುದು ಸಿಗದಿದ್ದರೂ ಕೂಡ ನನಗೆ ಕೋಪ ಬರುತ್ತಿತ್ತು. ಇಷ್ಟ ತೀರದಿದ್ದರೆ ಕೋಪ ಬರುವುದು, ಕೋರಿದ ಕೋರಿಕೆ ನೆರವೇರಿದ ಮೇಲೆ ಮತ್ತಷ್ಟು ಇಷ್ಟವಾಗುವುದು ಮಾನವನ ನೈಜ ಗುಣ. ಇದರಿಂದ ಇಂತಹ ವ್ಯಸನಗಳಿಗೆ ಆಕರ್ಷಿತನಾಗಿ ನಿಮ್ಮ ಅಂದ ಚಂದಕ್ಕೆ ಮತ್ತು ನಿಮ್ಮ ಸುಂದರ ಮೈಮಾಟಕ್ಕೆ ಮೋಹಿತನಾದೆನು. ನನ್ನನ್ನು ಕ್ಷಮಿಸಿ ತಾಯಿ ಎಂದು ಸನ್ಯಾಸಿ ಮಹಾರಾಣಿಯ ಬಳಿ ಹೇಳುತ್ತಾನೆ. ಆ ನಂತರ ಸನ್ಯಾಸಿ ಅರಣ್ಯಕ್ಕೆ ಹೋಗಲು ನಿರ್ಧಾರ ಮಾಡಿಕೊಂಡು ಹೊರಟು ಹೋಗುತ್ತಾನೆ. ಸ್ನೇಹಿತರೆ, ಭಗವದ್ಗೀತೆಯಲ್ಲಿ ಮನುಷ್ಯನ ವೈಫಲ್ಯಕ್ಕೆ ಕಾಮ, ಕ್ರೋಧ, ಲೋಭ ಎಂಬ ಮೂರು ದುರ್ಗುಣಗಳು ಕಾರಣವೆಂದು ಶ್ರೀಕೃಷ್ಣನು ಹೇಳುತ್ತಾರೆ. ಭಗವಂತನ ಮೂಲಕ ತಿಳಿಸಲಾದ ಈ ಕತೆ ನಿಮಗೇನನ್ನಿಸಿತು? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.